Yes, well, good morning my dear students. Welcome back to Kannada class. I'm your Kannada teacher, Dyamanna. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ದೇವಣ್ಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಪ್ರತಿ ವಿಡಿಯೋ ಕ್ಲಾಸ್ ನಾನು ಮೊದಲನೇದ ಕೊಡೋ ಸ್ಟೇಟ್ಮೆಂಟ್ ಇದೆ ಅಲ್ವಾ, ನೋಟ್ಸ್ ಅನ್ನ ಅಪ್ಲೋಡ್ ಮಾಡಿ, ನೋಟ್ಸ್ ಅನ್ನ ಬರೀರಿ, ಅರ್ಥ ಆಗ್ತಿದ್ಯಾ? ಸೊ ಈಗೂ ಸಹ ಅದನ್ನೇ ಹೇಳ್ತೀನಿ, ನೋಟ್ಸ್ ಅನ್ನ ಬರೀರಿ, ನೋಟ್ಸ್ ಅನ್ನ ಅಪ್ಲೋಡ್ ಮಾಡಿ, ಆಯ್ತಾ? ಆಮೇಲೆ ನಿಮಗೊಂದು ಕನ್ನಡ ನಿಯೋಜಿತ ಕಾರ್ಯವನ್ನ ಕೊಟ್ಟಿದ್ದೆ, ಪ್ರಾಜೆಕ್ಟ್ ವರ್ಕ್ ಅಲ್ವಾ. ಎಸ್, ಎಲ್ಲರೂ ನೀವು ಪ್ರಾಜೆಕ್ಟ್ ವರ್ಕ್ ಅನ್ನ ಸಬ್ಮಿಷನ್ ಮಾಡ್ಬೇಕಂತ ಹೇಳಿದ್ದೆ. ಯಾವ್ದು ಕೊಟ್ಟಿದೆ? ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಅಲ್ವಾ. ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ವಾ, ಆ 8 ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರ ಬಗ್ಗೆ ನೀವು ಒಂದು ನಿಯೋಜಿತ ಕಾರ್ಯವನ್ನ ಬರೆದು ತಂದ್ಕೊಡ್ಬೇಕಂತ ಹೇಳಿದ್ದೆ. ಒಂದ್ ಇಬ್ರು ಯಾರು ಕೊಟ್ಟಿದ್ದಾರೆ, ನೂತನ್ ಮತ್ತೆ ಯಶಸ್ ಅಂತ ಹೇಳಿ, ಉಳಿದವ್ರು ಯಾರು ತಂದ್ಕೊಟ್ಟಿಲ್ಲ. ಸೊ ನೀವು ಮೊದಲು ಪ್ರಾಜೆಕ್ಟ್ ವರ್ಕ್ ಅನ್ನ ತಂದ್ಕೊಡಿ, ಓಕೆನಾ? ಎಸ್. ದೆನ್ ಆಮೇಲೆ ನೋಟ್ಸ್ ಅನ್ನ ಅಪ್ಲೋಡ್ ವಿಡಿಯೋ ಕ್ಲಾಸಸ್ ಅನ್ನ ನೋಡಿ, ವಿಡಿಯೋನ ಅರ್ಥೈಸ್ಕೊಳ್ಳಿ. ದೆನ್ ಆಮೇಲೆ ನಾನು ಬರ್ದು ಬೋರ್ಡ್ ಮೇಲೆ ಬರ್ದು ಏನು ವರ್ಕ್ ಮಾಡಿರ್ತೀನಲ್ಲ ಅದನ್ನ ನೀವು ಒಂದು ರಫ್ ಅಲ್ಲಿ ಬರ್ದಿಟ್ಕೋಬೇಕು, ಕೀ ಪಾಯಿಂಟ್ಸ್ ಆಗಿ ನಿಮ್ಗೆ ಯೂಸ್ ಆಗ್ತದೆ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ನೀವು ಹೋದಾಗ ನಾನು ಮಾಡಿರುವಂತಹ ಕೀ ಪಾಯಿಂಟ್ಸ್ ಗಳನ್ನೆಲ್ಲ ನಿಮ್ಗೆ ಯೂಸ್ ಆಗ್ತದೆ. ಸೊ ಹಾಗಾಗಿ ನೀವು ಅದನ್ನ ರಫ್ ಅಲ್ಲಿ ಬರ್ದಿಟ್ಕೊಳ್ಳಿ. ದೆನ್ ಆಮೇಲೆ ಕವಿ ಪರಿಚಯನ ಬರೀಬೇಕು, ಬರ್ದಿರುವಂತಹ ಕ್ವಶನ್ ಆನ್ಸರ್ಸ್ ಗಳನ್ನ ನೋಟ್ಸಲ್ಲಿ ಬರೀರಿ. ಆಮೇಲೆ ಬರೆಯೋದು ಒಂದೇ ಅಲ್ಲ, ಬರೀ ಕೇಳೋದೊಂದೇ ಅಲ್ಲ. ಸೊ ನೀವು ಅದನ್ನ ಅರ್ಥೈಸ್ಕೊಂಡು ಕಲಿಬೇಕು. ಅರ್ಥ ಆಗ್ತಿದ್ಯಾ? 10 ಸಲ ಕಲಿಯುವುದು ಒಂದೇ, ಒಂದು ಸಲ ಬರೆಯುವುದು ಒಂದೇ ಅಲ್ವಾ. ಸೊ ಹಾಗಾಗಿ ನನ್ನ ವಿಡಿಯೋ ನೋಡಿದೆ, ಪಾಠ ಕೇಳಿದೆ, ಸೊ ಅಲ್ಲಿ ಸರ್ ನೋಟ್ಸ್ ಕೊಟ್ಟಿದ್ದೆ, ನೋಟ್ಸ್ ಬರದೆ ಇಷ್ಟೇ ಆಗ್ಬಾರ್ದು ಅಲ್ವಾ. ಸೊ ಹಾಗಾಗಿ ಎಸ್, ಬನ್ನಿ ಹಾಗಾದ್ರೆ ನಾವು ಇವತ್ತಿನ ತರಗತಿಗೆ ಹೋಗೋಣ. ಎಸ್, ಹಿಂದಿನ ತರಗತಿಯಲ್ಲಿ ನಾನು ಸಂಗೊಳ್ಳಿ ರಾಯಣ್ಣ ಪಾಠವನ್ನು ಪ್ರಾರಂಭ ಮಾಡಿದ್ಯಲ್ವಾ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ವಿರುದ್ಧ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದಂತಹ ನಮ್ಮ ಸಂಗೊಳ್ಳಿ ರಾಯಣ್ಣ ಇವರ ಚರಿತ್ರೆಯನ್ನು ನಾವು ಹಿಂದಿನ ತರಗತಿಯಲ್ಲಿ ಹಾಡಿ ಹೊಗಳುವಂತಹ ಒಂದು ಕ್ಲಾಸ್ ತರಗತಿಯನ್ನ ಮಾಡಿದ್ವಲ್ವಾ. ಸೊ ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಈ ಗದ್ಯವನ್ನು ಬರೆದಂತಹವ್ರು ಯಾರು? ಎಚ್ ಎಸ್ ಸತ್ಯನಾರಾಯಣ ಇವರ ಒಂದು ಕಿರುಪರಿಚಯ ಆಗಿತ್ತು. ಹಾಗೂ ಮತ್ತೆ ಸಂಗೊಳ್ಳಿ ರಾಯಣ್ಣ ಈ ಪಾಠದ ಒಂದು ಪೂರ್ವ ಜ್ಞಾನ, ಪ್ರೀವಿಯಸ್ ನಾಲೆಡ್ಜ್ ಕೂಡ ಸಹ ನಿಮ್ಗೆ ಹಿಂದಿನ ತರಗತಿಯಲ್ಲಿ ಆಗಿದೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಪರಿಚಯವನ್ನು ಮಾಡ್ಕೊಳ್ಳೋಣ, ಆಯ್ತಾ? ಸಂಗೊಳ್ಳಿ ರಾಯಣ್ಣನ ಪರಿಚಯವನ್ನು ಮಾಡಿಕೊಂಡು ಹಾಗೂ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥಗಳನ್ನು ನೋಡಿಕೊಂಡು ನಾವು ಪಾಠಕ್ಕೆ ಮುಂದಕ್ಕೆ ಹೋಗೋಣ, ಓಕೆನಾ? ಎಸ್, ಲೆಟ್ಸ್ ಕಮ್. ಕವಿ ಪರಿಚಯ ನೀವೆಲ್ಲ ಬರ್ದಿದ್ದೀರಾ, ನೋಡ್ಕೊಂಡಿದ್ದೀರಾ ಅಂತ ಹೇಳಿ ಅರ್ಥೈಸ್ಕೊಳ್ತೇನೆ. ಸೊ ಹಾಗಾಗಿ ನಾನು ನೋಟ್ ಮಾಡ್ತೇನೆ. ಸಂಗೊಳ್ಳಿ ರಾಯಣ್ಣ ಹೋಗೋಣ. ಹಾಗಾದ್ರೆ ಸಂಗೊಳ್ಳಿ ರಾಯಣ್ಣ ಯಾರು? ಸಂಗೊಳ್ಳಿ ರಾಯಣ್ಣ ಹೆಸರು ಹುಟ್ಟಿದ, ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಯಾರು, ಸಂಗೊಳ್ಳಿ ರಾಯಣ್ಣ ಯಾವ ಊರಿನವನು, ಆಯ್ತಾ? ಅವರ ಬಗ್ಗೆ ಇವತ್ತಿನ ತರಗತಿ ನಾವು ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಲೆಟ್ಸ್ ಮೂವ್. ನಿಮ್ಗೆಲ್ಲ ಗೊತ್ತು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಒಂದು ಚಲನಚಿತ್ರ ಫಿಲಮೇ ಬಂದಿದೆ ಅಲ್ವಾ, ಫಿಲಮ್ ಬಂದಿದೆ ಅಲ್ಲ, ದರ್ಶನ್ ಅಭಿನಯದ್ದು, ದರ್ಶನ್ ಅಭಿನಯ ದ ಚಿತ್ರ. ಸಂಗೊಳ್ಳಿ ರಾಯಣ್ಣನ ಕ್ಯಾರೆಕ್ಟರ್ ಅಲ್ಲಿ ದರ್ಶನ್ ಅವ್ರು ಮಾಡಿರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಕ್ಯಾರೆಕ್ಟರ್ ಜಯಪ್ರದ, ಹಿಂದಿ ಆಕ್ಟರ್ ಹೀರೋಯಿನ್ ಅವಳು, ಅರೆ ಹಿಂದಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ಅವಳು ಕಿತ್ತೂರು ರಾಣಿ ಚೆನ್ನಮ್ಮನ ಕ್ಯಾರೆಕ್ಟರ್ ಮಾಡಿರ್ತಾರೆ, ಹೌದಲ್ವಾ? ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕಿರುಪರಿ ಅವನ ಒಬ್ಬರ ಒಂದು ಕಿರುಪರಿಚಯ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಓಕೆನಾ? ಎಸ್, ಲೆಟ್ಸ್. ಸಂಗೊಳ್ಳಿ ರಾಯಣ್ಣ ನೋಡಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1796 ಅರ್ಥ ಆಗ್ತಿದೆಯಾ? ಅವರ ಜನ್ಮಸ್ಥಳ ಸಂಗೊಳ್ಳಿ, ಕಿತ್ತೂರು ಸಾಮ್ರಾಜ್ಯ, ಈಗಿರುವಂತಹ ಒಂದು ಬೆಳಗಾವಿ ಜಿಲ್ಲೆ, ಅರ್ಥ ಆಗ್ತಿದೆಯಾ? ಕಿತ್ತೂರಿನಲ್ಲಿ ಅವರು ಜನಿಸ್ತಾರೆ. ಆಮೇಲೆ ಸಂಪಗಾವಿ ಎನ್ನುವಂತಹ ಒಂದು ಹಳ್ಳಿ, ಅರ್ಥ ಆಗ್ತಿದೆಯಾ? ತಂದೆ ಭರಮಪ್ಪ ರೋಗಣ್ಣನವರ, ತಾಯಿ ಕೆಂಚವ್ವ ರೋಗಣ್ಣನವರ, ಅರ್ಥ ಆಗ್ತಿದ್ಯಾ? ಇವರು ಸತ್ತಿದ್ದು ನಂದಗಡದಲ್ಲಿ ಇವರನ್ನ ಗಲ್ಲಿಗೆ ಏರಿಸ್ತಾರೆ, ಅರ್ಥ ಆಗ್ತಿದ್ಯಾ? ನಂದಗಡದಲ್ಲಿ ಇವರನ್ನ ಗಲ್ಲಿಗೆ ಏರಿಸಲಾಗ್ತದೆ. ಎಸ್, ಬರೀತೀನಿ ಒಮ್ಮೆ, ಬರೀತೀನಿ, ಬರ್ಕೊಳ್ಳಿ. ಜನನ
ಆಗಸ್ಟ್ 15 1796ರಲ್ಲಿ ಅವರು ಜನಿಸ್ತಾರೆ. ಸ್ಥಳ ಸಂಗೊಳ್ಳಿ ಕಿತ್ತೂರು ಸಾಮ್ರಾಜ್ಯ, ಈಗಿರುವಂತಹ ಬೆಳಗಾವಿ ಜಿಲ್ಲೆಯ ಈ ಹಿಂದಿನ ಬೆಳಗಾವಿ ಜಿಲ್ಲೆ. ಇಂದಿನ ಬೆಳಗಾವಿ ಜಿಲ್ಲೆ. ನೆಕ್ಸ್ಟ್, ತಂದೆ ಭರಮಪ್ಪ, ತಂದೆ ಭರಮಪ್ಪ ರೋಗಣ್ಣನವರ, ತಾಯಿ ಕೆಂಚವ್ವ ರೋಗಣ್ಣ. ಅವರ ಮರಣ ನಂದಗಡದಲ್ಲಿ ಆಗ್ತದೆ. ನಂದಗಡ ಜನವರಿ 26. ಜನವರಿ 26ರಲ್ಲಿ ಅವರ ಮರಣ ಆಗ್ತದೆ. ನೋಡಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 15ನೇ ತಾರೀಕು. ಎಷ್ಟು? ಆಗಸ್ಟ್ 15ನೇ ತಾರೀಕಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಜನಿಸಿದ. ಹೌದಲ್ವಾ? ನಮಗೆ ಸ್ವತಂತ್ರ ಸಿಕ್ಕಿದೆ ಅವಾಗ ಆಗಸ್ಟ್ 15ನೇ. ಹೌದ್ ತಾನೇ? ಅಂತ ನಮಗೆ ಭಾರತೀಯರಿಗೆ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15. ನಮಗೆ ಸ್ವತಂತ್ರ ಬಂತು ಆಗಸ್ಟ್ 15ನೇ ಅವರು ಜನಿಸಿದ್ದು ಅಲ್ವಾ? ಸಂಗೊಳ್ಳಿ ರಾಯಣ್ಣನ ಆಸೆಯೇ ಅದಾಗಿತ್ತು. ಇವರು ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಯಾರು? ನಮ್ಮ ಸಂಗೊಳ್ಳಿ ರಾಯಣ್ಣನವರು. ಈಗಿರುವಂತಹ ಒಂದು ಬೆಳಗಾವಿ ಜಿಲ್ಲೆಯ ಯಾವುದು? ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ, ಅದನ್ನ ಅವಾಗ ಸಂಪಗಾವಿ ಅಂತ ಕರೀತಿದ್ರು. ಅರ್ಥ ಆಗ್ತಿದ್ಯಾ? ಇವಾಗ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಅರ್ಥ ಆಗ್ತಿದ್ಯಾ? ಇವರ ತಂದೆ ಭರಮಪ್ಪ ರೋಗಣ್ಣವರ, ತಾಯಿ ಕೆಂಚವ್ವ ರೋಗಣ್ಣವರು. ಇವರು ನಂದಗಡದಲ್ಲಿ ಇವರನ್ನ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ಜನವರಿ 26, ನಮಗೆ ಗಣರಾಜ್ಯೋತ್ಸವ ಇದಲ್ವಾ, ಸೊ ಹಾಗಾಗಿ ಗಣರಾಜ್ಯೋತ್ಸವ ಆಗಿದ್ದ ದಿವಸನೇ ಇವರನ್ನ ಗಲ್ಲಿಗೆ ಏರಿಸ್ತಾರೆ, ಮರಣದಂಡನೆ ಅವರಿಗೆ ವಿಧಿಸ್ತಾರೆ. ಅರ್ಥ ಆಗ್ತಿದ್ಯಾ? ನೋಡಿ, ರಾಯಣ್ಣನಿಗೆ ಇದ್ದಂತಹ ಬಿರುದುಗಳು ಜನಸಾಮಾನ್ಯರು, ಜನಪದರು, ನಾಟಕಕಾರರು, ಕವಿಗಳು ಮತ್ತೆ ಇತಿಹಾಸಕಾರರು ಇವರೆಲ್ಲ ಸಂಗೊಳ್ಳಿ ರಾಯಣ್ಣನಿಗೆ ಬಿರುದುಗಳನ್ನ ಕೊಡ್ತಾರೆ. ಯಾವ ಬಿರುದುಗಳು ಅಂತ ನೋಡ್ಕೊಳ್ಳಿ. ಇವರಿಗಿರುವಂತಹ ಬಿರುದುಗಳು ಸಂಗೊಳ್ಳಿ ರಾಯಣ್ಣನಿಗೆ ಇರುವಂತಹ ಬಿರುದುಗಳು ಯಾರು ಕೊಟ್ಟಿರೋದು ಆ ಬಿರುದುಗಳೆಲ್ಲ? ಜನಸಾಮಾನ್ಯರು, ಜನಪದರು, ಇತಿಹಾಸಕಾರರು, ನಾಟಕಕಾರರು, ಕವಿಗಳು, ಅರ್ಥಾಗ್ತಿ, ಇವರೆಲ್ಲರೂ ಸೇರಿ ಸಂಗೊಳ್ಳಿ ರಾಯಣ್ಣನಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಯಾಕೆ ಬಿರುದನ್ನು ಕೊಟ್ಟಿದ್ದಾರೆ? ಅವರ ಒಂದು ಸಾಹಸ, ಶೌರ್ಯ, ಧೈರ್ಯ ಇದನ್ನೆಲ್ಲವನ್ನು ಮೆಚ್ಚಿ, ದೇಶಾಭಿಮಾನವನ್ನು ಮೆಚ್ಚಿ ಅವರಿಗೆ ಜನಸಾಮಾನ್ಯರಿಂದ, ನಾಟಕಕಾರರಿಂದ, ಇತಿಹಾಸಕಾರರಿಂದ, ಜನಪದರಿಂದ ದೊರೆತಂತಹ ಬಿರುದುಗಳು. ಬರ್ಕೊಳ್ಳಿ, ರೈಟ್ ಡೌನ್. ವೀರರಾಯ ವೀರ ಸಂಗೊಳ್ಳಿ ರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ, ಶೂರ ರಾಯಣ್ಣ, ಶೂರ ರಾಯಣ್ಣ, ಶೂರ ರಾಯಣ್ಣ, ಧೀರ ರಾಯಣ್ಣ, ಧೀರ ರಾಯಣ್ಣ,
Kranti Veera Rayanna. Kranti Veera Rayanna. Kranti Veera Rayanna. Ithyadi. ಅದಕ್ಕಿದ್ಯಾ ನೋಡಿ ಅವರಿಗೆ ಬಿರುದುಗಳಿದ್ದಂಥದ್ದು ಸಂಗೊಳ್ಳಿ ರಾಯಣ್ಣನಿಗೆ ವೀರರಾಯ ವೀರ ಸಂಗೊಳ್ಳಿ ರಾಯಣ್ಣ ಶೂರ ರಾಯಣ್ಣ ಧೀರ ರಾಯಣ್ಣ ಕ್ರಾಂತಿ ವೀರ ರಾಯಣ್ಣ ಇತ್ಯಾದಿ ಹಲವಾರು ಬಿರುದುಗಳು ಇವರಿಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಬಂದಿದೆ. ಇವರು ಮೂಲತಃ ಹಿಂದೂ ಧರ್ಮದವರಾಗಿದ್ದು ಹಾಲುಮತ ಸಮಾಜಕ್ಕೆ ಸೇರಿದವರಾಗಿರ್ತಾರೆ. ಹಾಲುಮತ ಸಮಾಜ ಅಂದ್ರೆ ಕುರುಬ ಅರ್ಥಕ್ಕಿದೆಯಾ, ಇವರು ಹಾಲುಮತ ಸಮಾಜ ಮತ್ತೆ ಕುರುಬ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ನೋಡಿ ಈ ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರಿನ ಕೆಲವೇ ಸಮೀಪದಲ್ಲಿ ದೂರದಲ್ಲಿರುವಂತಹ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ. ಅರ್ಥಕ್ಕಿದೆಯಾ, ಇವರದ್ದೊಂದು ಪ್ರಸಿದ್ಧವಾದಂತಹ ಕುಟುಂಬ. ಅರ್ಥಕ್ಕಿದೆಯಾ, ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ. ರೋಗಪ್ಪ ವೀರಪ್ಪ ದೇಸಾಯಿ ಇವರ ತಾತನ ಹೆಸರೇನು? ರೋಗಪ್ಪ ವೀರಪ್ಪ ದೇಸಾಯಿ ತಾತ. ಇವರ ತಾತ ಸಂಗೊಳ್ಳಿ ರಾಯಣ್ಣವರ ತಾತ ರೋಗಪ್ಪ ವೀರಪ್ಪ ವೀರಪ್ಪ ದೇಸಾಯಿ. ಅರ್ಥಕ್ಕಿದೆಯಾ, ರೋಗಪ್ಪ ವೀರಪ್ಪ ದೇಸಾಯಿ ಇವರ ತಾತ. ಅರ್ಥಕ್ಕಿದೆಯಾ, ಇವರು ಈ ಸಂಗೊಳ್ಳಿ ರಾಯಣ್ಣವರ ತಾತ ಇದಲ್ಲ, ಇವರೊಬ್ಬ ಆಯುರ್ವೇದಿಕ ಪಂಡಿತ, ಆಯುರ್ವೇದಿಕ ಚಿಕಿತ್ಸೆಯನ್ನ ಮಾಡ್ತಿದ್ರು. ಅರ್ಥ ಆಗ್ತಿದೆಯಾ, ಇವರು ಸಹ ಧೀರ ವೀರ ಶೂರ ಅಪ್ರತಿಮ ಸಾಹಸಗಾರ. ಅರ್ಥ ಆಗ್ತಿದೆ, ಇವರ ಯುದ್ಧ ಚಾತುರ್ಯವನ್ನು ಮೆಚ್ಚಿ ಇವರು ಮೆಚ್ಚಿ ಇವರು ಹೋರಾಡಿದಂತಹ ಯುದ್ಧವನ್ನು ಮೆಚ್ಚಿ ಶೌರ್ಯ ಸಾಹಸಕ್ಕೆ ಮೆಚ್ಚಿ ಇವರಿಗೆ ಸಾವಿರ ಒಂಟೆಯ ಸರದಾರ ಎಂಬ ಬಿರುದನ್ನ ನೀಡಿದ್ದಾರೆ. ಯಾವುದು? ಸಾವಿರ ಒಂಟೆಯ ಸರದಾರ. ಮಲ್ಲಸಜ್ಜ, ಮಲ್ಲಸಜ್ಜ ಇದರಲ್ವಾ, ಕಿತ್ತೂರಾಣಿ ಚೆನ್ನಮ್ಮನ ಗಂಡ ಮಲ್ಲಸಜ್ಜ ಎಂಬವರು ಇದರಲ್ವಾ, ಅವರು ಇವರ ತಾತ ಸಂಗೊಳ್ಳಿ ರಾಯಣ್ಣನ ತಾತ. ಯಾರು? ಈ ವೀರಪ್ಪ ದೇಸಾಯಿ ಇದರಲ್ವಾ, ಈ ವೀರಪ್ಪ ದೇಸಾಯಿ ಅವರಿಗೆ ಸಾವಿರ ಒಂಟೆಯ ಸರದಾರ ಅಂತ ಹೇಳಿ ಬಿರುದನ್ನ ಕೊಟ್ಟಿರ್ತಾರೆ. ಸಾವಿರ ಒಂಟೆಯ ಸರದಾರ, ಸಾವಿರ ಒಂಟೆಯ ಸರದಾರ ಅಂತ ಹೇಳಿ ಇವರಿಗೆ ಬಿರುದನ್ನ ಕೊಟ್ಟಿರ್ತಾರೆ. ಅರ್ಥಕ್ಕಿದೆಯಾ, ಹಾಗಾಗಿ ಇವರಿಗೆ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡ್ತಾರೆ. ಈ ಮಲ್ಲಸಜ್ಜ ಇದರಲ್ಲ, ಕಿತ್ತೂರಾಣಿ ಚೆನ್ನಮ್ಮ ಇದರಲ್ಲ, ಅವಳ ಗಂಡ ಮಲ್ಲಸಜ್ಜ ಇವರಿಗೆ ಸಾವಿರ ಒಂಟೆಯ ಸರದಾರ ಅಂತ ಕೊಟ್ಟು ಆಮೇಲೆ ರಕ್ತಮಾನ್ಯ ಎನ್ನುವಂತಹ ಒಂದು ಭೂಮಿಯನ್ನು ಬಳುವಳಿಯಾಗಿ ಕೊಡ್ತಾರೆ. ಯಾವುದು? ರಕ್ತಮಾನ್ಯ, ರಕ್ತಮಾನ್ಯ ಎನ್ನುವಂತಹ ಒಂದು ಭೂಮಿಯನ್ನ ಬಳುವಳಿಯಾಗಿ ಕೊಡ್ತಾರೆ. ಭೂಮಿಯನ್ನು ಬಳುವಳಿಯಾಗಿ ಕೊಡ್ತಾರೆ, ಗಿಫ್ಟ್ ಬಳುವಳಿಯಾಗಿ ಕೊಡುತ್ತಾರೆ. ಅದಕ್ಕಿದೆಯಾ, ಕಿತ್ತೂರಾಣಿ ಚೆನ್ನಮ್ಮ ಇದರಲ್ವಾ, ಅವರ ಗಂಡ ಮಲ್ಲಸಜ್ಜ ಇವರೇನ್ ಮಾಡ್ತಾರೆ, ಇವರ ಸಾಹಸ ಶೌರ್ಯವನ್ನು ಮೆಚ್ಚಿ ಸಾವಿರ ಒಂಟೆಯ ಸರದಾರ ಎಂದು ಬಿರುದನ್ನು ಸಹ ಕೊಟ್ಟು ಅವರ ಮೇಲೆ ಅಭಿಮಾನದಿಂದ ಈ ರಕ್ತಮಾನ್ಯ ಎನ್ನುವಂತಹ ಭೂಮಿಯನ್ನ ಬಳುವಳಿಯಾಗಿ ಗಿಫ್ಟ್ ಆಗಿ ಅವರಿಗೆ ನೀಡ್ತಾರೆ. ಅರ್ಥಕ್ಕಿದೆಯಾ, ಆಮೇಲೆ ನೋಡಿ ಸಂಗೊಳ್ಳಿ ರಾಯಣ್ಣ ತಂದೆ ಯಾರು? ಭರಮಪ್ಪ ರೋಗಣ್ಣನವರಲ್ವಾ, ಇವರು ಸಹ ಅಪ್ರತಿಮ ವೀರ ಶೂರ ಸಾಹಸ. ಅರ್ಥಕ್ಕಿದೆಯಾ, ಆ ಒಂದು ಕಿತ್ತೂರಿನಲ್ಲಿ ಒಂದು ಹೆಬ್ಬುಲಿ ಇತ್ತು, ಆ ಹೆಬ್ಬುಲಿ ಆ ಕಿತ್ತೂರಿನ ಜನಗಳಿಗೆ ಕಾಟವನ್ನು ಕೊಡ್ತಿತ್ತಂತೆ. ರಾತ್ರಿ ಹೊತ್ತು ಬಂದು ದನಗಳನ್ನೆಲ್ಲ ತಿಂದು ಹೋಗೋದು, ಹಗಲೊತ್ತು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೆ, ಜನರ ಮೇಲೆ ಎರಗಿ ಅವರನ್ನ ಸಾಯಿಸುವಂತಿದ್ದೆ, ಈ ಕೆಲಸವನ್ನ ಮಾಡ್ತಿತ್ತಂತೆ ಆ ಹೆಬ್ಬುಲಿ. ಅವಾಗ ಏನ್ ಮಾಡ್ತಾರೆ, ಈ ಭರಮಪ್ಪ ಅವರು ಆ ಹೆಬ್ಬುಲಿಯೊಂದಿಗೆ ಹೋರಾಡಿ ಆ ಹೆಬ್ಬುಲಿಯನ್ನ ಸಾಯಿಸ್ತಾರೆ. ಅರ್ಥಕ್ಕಿದೆಯಾ, ಅವರು ಸಹ ಒಬ್ಬ ಸಾಹಸ ವ್ಯಕ್ತಿ, ಹಾಗಾಗಿ ಅದನ್ನ ಮೆಚ್ಚಿ ಒಂದು ಹೊಲವನ್ನು ಕೊಡ್ತಾರೆ. ಆ ಹೊಲವೇ ಈ ಒಂದು ರಕ್ತಮಾನ್ಯ ಭೂಮಿ. ಅರ್ಥಕ್ಕಿದೆಯಾ, ಇವರ ತಾತನ ಒಂದು ಸಾಹಸ ಮತ್ತೆ ಅವರ ತಂದೆಯ ಒಂದು ಸಾಹಸ, ಸಂಗೊಳ್ಳಿ ರಾಯಣ್ಣ ತಂದೆ ಮತ್ತು ಅವರ ತಾತನ ಸಾಹಸವನ್ನು ಮೆಚ್ಚಿ ಮಲ್ಲಸಜ್ಜ ಏನ್ ಮಾಡ್ತಾರೆ, ಈ ರಕ್ತಮಾನ್ಯ ಎನ್ನುವಂತಹ ಒಂದು ಹೊಲ ಅಥವಾ ಭೂಮಿ ಗದ್ದೆಯನ್ನ ಬಳುವಳಿಯಾಗಿ ಉಚಿತವಾಗಿ ಅವರಿಗೆ ನೀಡ್ತಾರೆ. ಅರ್ಥ ಆಗ್ತಿದೆಯಾ, ಸಂಗೊಳ್ಳಿ ರಾಯಣ್ಣನ ಗರಡಿ ಮನೆ ಇಂದಿಗೂ ಸಹ ಬೆಳಗಾವಿ ಜಿಲ್ಲೆಯಲ್ಲಿದೆ. ಆ ಗರಡಿ ಮನೆ
ತುಂಬಾ ಫೇಮಸ್ ಅರ್ಥಕ್ಕಿದೆಯಾ, ಅತ್ಯಂತ ಪ್ರಸಿದ್ಧವಾದಂತಹ ಗರಡಿ ಮನೆ. ಗರಡಿ ಮನೆ ಇಂದಿಗೂ ಸಹ ಗರಡಿ ಮನೆ, ಗರಡಿ ಮನೆ ಇಂದಿಗೂ ಸಹ ಬೆಳಗಾವಿ ಜಿಲ್ಲೆಯಲ್ಲಿ ಫೇಮಸ್ ಅರ್ಥಕ್ಕಿದೆಯಾ. ಸಂಗೊಳ್ಳಿ ರಾಯಣ್ಣನ ಪರಿಚಯ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆನಾ, ಹಾಗಾದ್ರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನಷ್ಟು ನೀವು ತಿಳ್ಕೋಬೇಕಲ್ವಾ. ಸೊ ಹಾಗಾಗಿ ಸಂಗೊಳ್ಳಿ ರಾಯಣ್ಣನ ಪರಿಚಯನ ನಾನು ಇಲ್ಲಿ ಬರೆದಿದ್ದೇನಲ್ವಾ, ಇವರ ಇನ್ನಷ್ಟು ಪರಿಚಯವನ್ನ ಒಂದು ಸಣ್ಣ ವಿಡಿಯೋದ ಮೂಲಕ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ, ಎಸ್ ವಿಡಿಯೋ ನೋಡಿದ್ರಲ್ವಾ, ಸಂಗೊಳ್ಳಿ ರಾಯಣ್ಣನ ಈ ಒಂದು ಕಿರು ಪರಿಚಯ ಅರ್ಥ ಆಗಿರೋದಿಲ್ಲ ನಿಮ್ಗೆ ಭಾವಿಸ್ತೀನಿ. ಆಮೇಲೆ ಸಂಗೊಳ್ಳಿ ರಾಯಣ್ಣಕ್ಕೆ ಒಂದು ವಿಟಿ ಹಾಕಿದ್ದೆ ನಿಮ್ಗೆ ಇಲ್ಲಿ, ವಿಟಿ ನೋಡಿ ಅದು ವಿಟಿ ಆಯ್ತಾ, ಆ ವಿಡಿಯೋನ ನೋಡಿ. ವಿಡಿ ನೋಡಿದಾಗ ಸಂಗೊಳ್ಳಿ ರಾಯಣ್ಣನ ಪರಿಚಯ ಸಂಪೂರ್ಣ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದು ಜನಪದ ಗೀತೆ ಕಿವಿಗೆ ಬಿದ್ದರೆ ಎಂಥವನು ಸಹಿತ ರೋಮಾಂಚನಗೊಳ್ಳುತ್ತಾನೆ ಸ್ನೇಹಿತರೆ. ಹೌದು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅಂದ್ರೆ ಆಗಸ್ಟ್ 15ರಂದು ಜನಿಸಿ ಭಾರತದ ಗಣರಾಜ್ಯ ದಿವಸವಾದಂತಹ ಜನವರಿ 26ರಂದು ಹುತಾತ್ಮನಾದಂತಹ ಆ ವೀರಾಧಿ ವೀರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಕಹಳೆ ಊದಿದ ಕೀರ್ತಿಗೆ ಪಾತ್ರರಾಗಿರುವ ಸಂಗೊಳ್ಳಿ ರಾಯಣ್ಣ ಮಡಿದು 2 ಶತಮಾನಗಳೇ ಕಳೆದು ಹೋಗಿವೆ. ಆತನು ಹುತಾತ್ಮನಾದಂತಹ ಸ್ಮಾರಕ, ಅವನಿಗೆ ಗಲ್ಲಿಗೇರಿಸಿದಂತಹ ಜಾಗ, ಅವನು ಹುಟ್ಟಿದಂತಹ ಸ್ಥಳ, ಅವನನ್ನು ಕುತಂತ್ರದಿಂದ ಬ್ರಿಟಿಷರು ಹಿಡಿದಂತಹ ಸ್ಥಳಗಳ ಸಂಪೂರ್ಣ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೀವು ಕನ್ನಡ ಮಾತಿಗೆ ಇದೊಂದು ಸೇವೆ ಸಲ್ಲಿಸದಂತಾಗುತ್ತದೆ. ಬ್ರಿಟಿಷರ ವಿರುದ್ಧ ರಣ ಕಹಳೆ ಊದಿದ ಚನ್ನಮ್ಮನಿಗೆ ಬಲಗೈ ಭಂಟನಾಗಿದ್ದ ನಿಂತಿದ್ದು ಅದೇ ಸಂಗೊಳ್ಳಿ ರಾಯಣ್ಣ. 1824ರಲ್ಲಿ ದತ್ತುಪುತ್ರನಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷ್ ನೀತಿ ವಿರೋಧಿಸಿ ಕಿತ್ತೂರು ಸಂಸ್ಥಾನ ಸಿಡಿದೆದ್ದಾಗ ಅವರ ವಿರುದ್ಧ ಯುದ್ಧ ಸಾರಿದ ಕೀರ್ತಿ ಕಿತ್ತೂರು ಸಂಸ್ಥಾನದ್ದು ಹಾಗೂ ರಾಣಿ ಚನ್ನಮ್ಮನದ್ದು. ಆ ರಾಣಿ ಚನ್ನಮ್ಮನ ಬಲಗೈ ಭಂಟನೆ ಈ ಸಂಗೊಳ್ಳಿಯ ರಾಯಣ್ಣ. ಮೊದಲ ಯುದ್ಧದಲ್ಲಿ ಕಿತ್ತೂರು ಗೆದ್ದು ಬ್ರಿಟಿಷ್ ಅಧಿಕಾರಿ ಥ್ಯಾಕರೆಯನ್ನು ಬಲೆ ಪಡೆದ ಕಿತ್ತೂರು ಸಂಸ್ಥಾನ ನಂತರದ ಕಾಲದಲ್ಲಿ ತಮ್ಮವರ ಕುಟಿಲ ನೀತಿ ಹಾಗೂ ದ್ರೋಹದಿಂದ ಸೋಲು ಉಣ್ಣಬೇಕಾಗುತ್ತದೆ ಸ್ನೇಹಿತರೆ. ರಾಣಿ ಚನ್ನಮ್ಮ ಮತ್ತು ಬಲಗೈ ಭಂಟ ರಾಯಣ್ಣ ಸೆರೆಯಾಳಾಗುತ್ತಾರೆ. ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಕಿತ್ತೂರು ರಾಣಿ ಚನ್ನಮ್ಮ ಕೊನೆಯ ಉಸಿರಿ ಎಳೆಯುತ್ತಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ಇಲ್ಲಿಗೆ ನಿಲ್ಲುವುದಿಲ್ಲ ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ ತನ್ನ ಸ್ನೇಹಿತರ ಜೊತೆ ತನ್ನ ಸೈನ್ಯದೊಂದಿಗೆ ಬಂಡಾಯ ಏಳುತ್ತಾನೆ. ಬ್ರಿಟಿಷ್ ಕಚೇರಿ ಖಜಾನೆ ಲೂಟಿ ಮಾಡಿ ತನ್ನ ಸೈನ್ಯವನ್ನು ಬಲಪಡಿಸಿಕೊಳ್ಳುತ್ತಾ ಸಾಗಿದ ರಾಯಣ್ಣನನ್ನು ಸೋಲಿಸಲು ಬ್ರಿಟಿಷ್ ಅಧಿಕಾರಿಗಳಿಗೆ ಸಾಧ್ಯವೇ ಆಗುವುದಿಲ್ಲ. ಆತನ ಗೋರಿಲ್ಲಾ ಮಾದರಿಯ ಯುದ್ಧ ತಂತ್ರಕ್ಕೆ ಬ್ರಿಟಿಷರು ಕಂಗೆಟ್ಟು ಹೋಗಿದ್ದರು, ಕಂಗಾಲಾಗಿ ಹೋಗಿದ್ದರು ಸ್ನೇಹಿತರೆ. ಆದರೆ ಕೊನೆಗೆ ಆತನ ಆಪ್ತರ ನೆರವನ್ನು ಪಡೆದ ಬ್ರಿಟಿಷರು ಆತನನ್ನು ಅಣ್ಣಾವರ ಸಮೀಪದ ಡೋರಿ ಹಳ್ಳದಲ್ಲಿ ನಿರಾಯುಧವಾಗಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಸೆರೆಹಿಡಿಯುತ್ತಾರೆ ಸ್ನೇಹಿತರೆ. ಸಂಗೊಳ್ಳಿ ರಾಯಣ್ಣನನ್ನು 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಅವನ ಪರಮಾತ್ಮ ಸ್ನೇಹಿತ ಅದೇ ಕತ್ತಿ ಚನ್ನಬಸವಣ್ಣ ಮಾರು ವೇಷದಲ್ಲಿ ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವನ ಸಮಾಧಿಯ ಮೇಲೆ ಆಲದ ಮರವೊಂದನ್ನು ನೆಟ್ಟುತ್ತಾನೆ.
ಆ ನೆಟ್ಟ ಪುಟ್ಟ ಸಸಿ ಆಲದ ಮರ ಬೃಹದ್ಗಾರವಾಗಿ ಬೆಳೆದು ಪೂಜ್ಯ ಭಾವನೆಗಳಿಗೆ ಇಂಬು ನೀಡುವ ಪುಣ್ಯ ಸ್ಥಳವಾಗಿದೆ ಸ್ನೇಹಿತರೆ. ಯಾರಾದರೂ ಇಲ್ಲಿ ಭೇಟಿ ಕೊಟ್ಟರೆ ಮೈಮನವೆಲ್ಲ ರೋಮಾಂಚನಗೊಳ್ಳುತ್ತದೆ. ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳದಲ್ಲಿ ವೀರಸ್ತಂಭವನ್ನು ನಿರ್ಮಿಸಿ ಸುತ್ತಲೂ ಸುಂದರ ಉದ್ಯಾನವನ್ನು ಮಾಡಲಾಗಿದೆ. ಬಯಲು ರಂಗಮಂದಿರವೊಂದು ಕೂಡ ಕಟ್ಟಲಾಗಿದೆ. ಮೂರು ನಾಲ್ಕು ಆಲದ ಮರಗಳು ಭವ್ಯತೆ ಸಾರುತ್ತಿವೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ನೇ ದಿನ 1798. ಆಗಸ್ಟ್ 15 ಭಾರತೀಯರಿಗೆ ಸ್ವಾತಂತ್ರ್ಯ ದೊರಕಿದ ದಿನವಾದರೆ ಜೊತೆಗೆ ಭಾರತೀಯರಿಗೆ ರಾಷ್ಟ್ರೀಯ ಹಬ್ಬ ಕೂಡ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಭರಮಪ್ಪ, ತಾಯಿ ಕೆಂಚಮ್ಮಾಜಿಯ ಎರಡನೇ ವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನಿಗೆ ವೀರರಾಯ, ವೀರ ಸಂಗೊಳ್ಳಿ ರಾಯಣ್ಣ, ಶೂರ ರಾಯಣ್ಣ, ಧೀರ ರಾಯಣ್ಣ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಜನಮನದಾಳದಿಂದ, ಜನಪದದಿಂದ, ನಾಟಕಕಾರರಿಂದ, ಇತಿಹಾಸಕಾರರಿಂದ ರಾಯಣ್ಣನಿಗೆ ದೊರೆತಂತಹ ಹೆಸರುಗಳು ಸ್ನೇಹಿತರೆ. ಕಿತ್ತೂರಿನಿಂದ ಕೆಲವೇ ದೂರದಲ್ಲಿರುವ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿರುವ ಈ ರಾಯಣ್ಣ ಇವರ ತಾತ ರಾಘಪ್ಪ ವೀರಪ್ಪ ದೇಸಾಯಿಯ ಯುದ್ಧದಲ್ಲಿ ತೋರಿದಂತಹ ಶೌರ್ಯ ಕಾರ್ಯಕ್ಕಾಗಿ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಕೂಡ ಇತ್ತು. ರಾಯಣ್ಣನ ನಿಸ್ವಾರ್ಥ ಹೋರಾಟ, ದೇಶ ಪ್ರೇಮ ಯುವಜನತೆಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ. ಇದ್ದರೆ ರಾಯಣ್ಣನಂತಹ ದೇಶ ಪ್ರೇಮಿ ಇರಬೇಕು ಎನ್ನುವುದು ಎಲ್ಲರ ಮಾತಾಗಿದೆ ಸ್ನೇಹಿತರೆ. ರಾಯಣ್ಣನ ದಂಡಿನಲ್ಲಿ ಸ್ಮರಿಸಬೇಕಾದ ಅತ್ಯಂತ ಮಹತ್ವದ ವಿಷಯ ಎಂದರೆ ಒಗ್ಗಟ್ಟು ಉಂಟು ಮಾಡುವ ಬಗೆಯನ್ನು ತಿಳಿಯುವುದು. ರಾಯಣ್ಣನ ಹೆಸರು ಅಮರವಾಗಿಸಲು ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಕೂಡ ಹೆಸರಿಡಲಾಗಿದೆ ಸ್ನೇಹಿತರೆ. ರಾಯಣ್ಣನ ಬದುಕನ್ನು ಆಧರಿಸಿ 1967 ಒಂದು ಚಲನಚಿತ್ರ ಕೂಡ ನಿರ್ಮಾಣವಾಯಿತು. ಮತ್ತೆ 2012 ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರಿನಲ್ಲೇ ಮತ್ತೊಂದು ಅದ್ದೂರಿ ಚಿತ್ರವು ಆನಂದ ಅಪ್ಪುಗೋಳ ನಿರ್ಮಿಸಿದರು. ಈ ಚಿತ್ರದ ನಾಯಕರಾಗಿ ದರ್ಶನ್ ತೂಗುದೀಪ್ ಅಭಿನಯಿಸಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ದೊರಕಿದರೆ ನಂದಗಡಕ್ಕೆ ಭೇಟಿ ಕೊಡಿ, ಸಂಗೊಳ್ಳಿಗೆ ಭೇಟಿ ಕೊಡಿ, ಜೊತೆಗೆ ಕಿತ್ತೂರನ್ನು ಕೂಡ ಭೇಟಿ ಕೊಡಿ. ನಿಮ್ಮ ದೇಶಭಕ್ತಿಯನ್ನು ನಿಜವಾಗಲೂ ಹೆಚ್ಚಿಸುತ್ತದೆ, ನಿಮಗೆ ಕನ್ನಡ ಕರ್ನಾಟಕದ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.